नमस्कार स्नेहितरे, बेंगलूरिन विजयनगरदल्लिरो लेख्य वर्ष अकाडमी एल्लरिगू स्वागत। नानु मंजुनाथ पाटगि। इंदु ई वीडियोदल्लि ई आकृतिगळ एणिके बग्गे केलोंदिष्टु ट्रिक्स गळन्नु निम्मोंदिगे हंचिकोळ्ळक्के इष्टपडुत्तीनि स्नेहितरे। इल्लि ई चौकु मत्ते आयत अंद्रे एनु सरियागि गोत्तिरबेकु। इल्लि नोडि, चौक अंदाग एल्ल बाहुगळु सेम् इरुत्तवे, ಸರಿನಾ? ನಾಲ್ಕು ಬಾಹುಗಳು ಸೇಮ್ ಸೈಜ್ ಇರ್ತವೆ. ಆದರೆ ಆಯತದ ವಿಚಾರಕ್ಕೆ ಬಂದಾಗ ಉದ್ದ ಜಾಸ್ತಿ ಇರುತ್ತದೆ, ಅಗಲ ಕಡಿಮೆ ಇರುತ್ತದೆ. ಉದ್ದ ಜಾಸ್ತಿ, ಅಗಲ ಕಡಿಮೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಚೌಕುಗಳೆಲ್ಲವೂ ಆಯತಗಳು, ಚೌಕುಗಳೆಲ್ಲವೂ ಆಯತಗಳು. ಇದು ಇಂಪಾರ್ಟೆಂಟ್ ಪಾಯಿಂಟ್. ಚೌಕಗಳೆಲ್ಲವೂ ಆಯತಗಳು ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ನೋಡಿ, ಇದೊಂದು ಚೌಕ ಅಂತ ಅಂದ್ಕೊಂಡ್ರೆ, ಇದು ನೋಡಿ ದೊಡ್ಡ ಚೌಕ್ ಇದೆಯಲ್ಲ, ಇದೊಂದು ಚೌಕ್ ಅಂತ ಅಂದ್ಕೊಂಡ್ರೆ ಎಲ್ಲ ಬಾಹುಗಳು ಸೇಮ್ ಇವೆ, ಹಾಗಾಗಿ ಇದು ಚೌಕ್. ಆದರೆ ಇದು ಉದ್ದ, ಇದಕ್ಕೇನು ಸಮ ಇದೆ? ಇದು ಅಗಲ, ಅದಕ್ಕೇನು ಸಮ ಇದೆ? ಸೊ ಅಗಲಗಳು ಒಂದಕ್ಕೊಂದು ಸಮನಾಗಿವೆ, ಉದ್ದಗಳು ಒಂದಕ್ಕೊಂದು ಸಮನಾಗಿವೆ. ಹಾಗಾಗಿ ಚೌಕು ಸಹ ಒಂದು ಆಯತ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಚೌಕುಗಳೆಲ್ಲವೂ ಆಯತಗಳು, ಆದರೆ ಆಯತಗಳು ಯಾವುವೂ ಏನಲ್ಲ, ಚೌಕುಗಳಲ್ಲ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ ಸ್ನೇಹಿತರೆ, ಚೌಕುಗಳೆಲ್ಲವೂ ಆಯತಗಳು, ಆದರೆ ಯಾವ ಆಯತವೂ ಸಹ ಏನಲ್ಲ, ಚೌಕು ಅಲ್ಲ. ಸೊ ಇವತ್ತು ನಾನು ಹೇಳೋದು ಈ ವಿಡಿಯೋದಲ್ಲಿ, ಬರೀ ಚೌಕ್ನಲ್ಲಿ ಅಂದರೆ ಔಟ್ಸೈಡ್ ಒಂದು ಚೌಕ್ ಇದೆಯಲ್ಲ, ಇದು ಔಟ್ಸೈಡ್ ಔಟರ್ ಮೋಸ್ಟ್ ಸ್ಕ್ವೇರ್ ಇದೆಯಲ್ಲ, ಇದು ಒಂದು ಚೌಕ್. ಈ ಚೌಕ್ನಲ್ಲಿ ಚೌಕ್ಗಳನ್ನು ಹ್ಯಾಕ್ ಕಂಡಿಬೇಕು, ಈ ಚೌಕ್ನಲ್ಲಿ ಆಯತಗಳನ್ನು ಹ್ಯಾಕ್ ಕಂಡಿಬೇಕು, ಈ ಚೌಕ್ನಲ್ಲಿ ಚೌಕ್ಗಳ ಆಯತಗಳು ಎರಡು ಸೇರಿಸಿ ಟೋಟ್ಲಿ ಹ್ಯಾಕ್ ಕಂಡಿಬೇಕು. ಈ ಒಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ತೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತದೆ, ಒನ್ ಟೂ ತ್ರೀ, ಒನ್ ಟೂ ತ್ರೀ, ಮೂರು ಸ್ಟೆಪ್ ಇದೆ ನೋಡಿ, ಒಂದು ಎರಡು ಮೂರು, ಒಂದು ಎರಡು ಮೂರು. ಇದರ ಅರ್ಥ ಏನು ಅಂದರೆ, ಇದು ಯಾವ ಸೈಜ್ನ ಚೌಕ್ ಇದೆ? ತ್ರೀ ಬೈ ತ್ರೀ ಸೈಜ್ನ ಚೌಕ್ ಇದೆ ಸ್ನೇಹಿತರೆ. ಮೂರು ಸ್ಟೆಪ್ ಉದ್ದ ಇದೆ, ಮೂರು ಸ್ಟೆಪ್ ಅಗಲ ಇದೆ, ತ್ರೀ ಬೈ ತ್ರೀ ಸೈಜ್. ಇಟ್ ಈಸ್ ಎ ಸ್ಕ್ವೇರ್ ಆಫ್ ಸೈಜ್, ತ್ರೀ ಬೈ ತ್ರೀ. ಸೈಜ್ ಗೊತ್ತಾಯ್ತು ಅಂದರೆ ಕಡಿಮೆ ಮಾಡ್ತಾ ಹೋಗ್ಬೇಕು. ಟೂ ಬೈ ಟೂ, ಒನ್ ಬೈ ಒನ್, ಮೂರು ಮೂರಲೇ ಒಂಬತ್ತು, ಎರಡು ಎರಡಲೇ ನಾಲ್ಕು, ಒಂದು ಒಂದೇ ಒಂದು, ಎಲ್ಲ ಸೇರಿಸಿ ಒಂಬತ್ತು, ಹತ್ತು, ನಾಲ್ಕು, ಹದಿನಾಲ್ಕು. ಸೊ ಇಲ್ಲಿ ಒಟ್ಟು ಎಷ್ಟು ಚೌಕಗಳಿವೆ ಅಂತ ಕೇಳಿದರೆ, ಒಟ್ಟು ಹದಿನಾಲ್ಕು ಚೌಕಗಳಿವೆ. ಈ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ ಅಂತ ಕೇಳಿದರೆ, ಒಟ್ಟು ಎಷ್ಟು ಚೌಕಗಳಿವೆ? ಹದಿನಾಲ್ಕು. ಇದು ಬರೀ ನಾನೀಗ ಹೇಳಿರೋದು ಚೌಕ್ನಲ್ಲಿ ಚೌಕಗಳ ಸಂಖ್ಯೆ. ಓಕೆ, ಈಗ ಇದನ್ನೇ ನಾವು ಫಾರ್ಮುಲಾ ಮುಖಾಂತರ ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದು. ಫಾರ್ಮುಲಾ ಯಾವುದು ನೋಡಿ, ಒಂದರ ವರ್ಗ, ಎರಡರ ವರ್ಗ, ಮೂರರ ವರ್ಗ, ನಾಲ್ಕರ ವರ್ಗ, ಇದಕ್ಕೆ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ. ಒನ್ ಸ್ಕ್ವೇರ್, ಟೂ ಸ್ಕ್ವೇರ್, ತ್ರೀ ಸ್ಕ್ವೇರ್, ಫೋರ್ ಸ್ಕ್ವೇರ್. ಅದರ ಅರ್ಥ, ಮೊದಲನೇ ಎನ್ ಸ್ವಾಭಾವಿಕ ಸಂಖ್ಯೆಗಳ ವರ್ಗಗಳ ಮೊತ್ತ. ದ ಸಮ್ ಆಫ್ ದ ಸ್ಕ್ವೇರ್ಸ್ ಆಫ್ ದ ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್. ಇದಕ್ಕೆ ಫಾರ್ಮುಲಾ ಏನಿದೆ ನೋಡಿ ಸ್ನೇಹಿತರೆ, ಎನ್ ಬೈ ಸಿಕ್ಸ್, ಎನ್ ಪ್ಲಸ್ ಒನ್, ಟೂ ಎನ್ ಪ್ಲಸ್ ಒನ್, ಎನ್ ಬೈ ಸಿಕ್ಸ್, ಎನ್ ಪ್ಲಸ್ ಒನ್, ಟೂ ಎನ್ ಪ್ಲಸ್ ಒನ್. ಹಾಗಾದರೆ ಎನ್ ಅಂದರೆ ಏನು ಸ್ನೇಹಿತರೆ? ಎನ್ ಅಂದರೆ ಸೈಜ್, ಒನ್ ಟೂ ತ್ರೀ, ಒನ್ ಟೂ ತ್ರೀ. ಅಂದರೆ ಇದು ಈ ಚೌಕ್ ಯಾವ ಸೈಜದಿದೆ ಸ್ನೇಹಿತರೆ? ತ್ರೀ ಬೈ ತ್ರೀ ಸೈಜದಿದೆ. ಸೊ ಎನ್ ಇದರಲ್ಲ ತ್ರೀ ಬರ್ಬಿಡಿ. ಸೊ ಎನ್ನದಲ್ಲಿ ತ್ರೀ ಬರುತ್ತೆ ನೋಡಿ, ಎನ್ನದಲ್ಲಿ ಮೂರು, ಎನ್ನ ಬೆಲೆ ಮೂರು, ಸೈಜ್ ಏನಿರುತ್ತೋ ಅದೇ ಎನ್ನ ಬೆಲೆ. ಸೊ ಎನ್ನದಲ್ಲಿ ಮೂರು ಬರಿತಾ ಇದ್ದೀನಿ, ತ್ರೀ ಬೈ ಸಿಕ್ಸ್, ಎನ್ ಪ್ಲಸ್ ಒನ್ ಅಂದರೆ ತ್ರೀ ಪ್ಲಸ್ ಒನ್, ಟೂ ಎನ್ ಪ್ಲಸ್ ಒನ್ ಅಂದರೆ ಟೂ ಇಂಟು ತ್ರೀ ಪ್ಲಸ್ ಒನ್, ತ್ರೀ ಒನ್ಸ ತ್ರೀ ಟೂ ಸೈ ಒನ್ ಬೈ ಟೂ ಆಯಿತು, ತ್ರೀ ಒನ್ಸ ಸರಿ ತ್ರೀ ಪ್ಲಸ್ ಒನ್ ಫೋರ್ ಆಗುತ್ತೆ, ಇಲ್ಲಿ ಎರಡು ಮೂರು ಆರು ಒಂದು ಏಳು ಆಗುತ್ತೆ ಸ್ನೇಹಿತರೆ. ಎರಡು ಒಂದೇ, ಎರಡು ಎರಡಲೇ, ಎರಡು ಏಳು ಹದಿನಾಲ್ಕು. ಒನ್ಸ್ ಅಗೇನ್ ದ ಆನ್ಸರ್ ಇಸ್ ಸೇಮ್. ಸೊ ಇಲ್ಲಿ ಒಟ್ಟು ಹದಿನಾಲ್ಕು ಚೌಕಗಳಿವೆ ಸ್ನೇಹಿತರೆ. ಈಗ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ, ಇದೇ ಪ್ರಾಬ್ಲಮನ್ನು ಆತನು ಡೈಗ್ರಾಮ್ ಕೊಡದೇನೆ ಕೊಡ್ತಾನೆ. ದ ಸೇಮ್ ಪ್ರಾಬ್ಲಮ್ ವಿಲ್ ಬಿ ಆಸ್ಟ್,
without giving the diagram itself. Adartha, he will be giving you the statements. Now let's see how that can be done. So ide problem anna helike roopadalli yav rithige kelutane. Vandu samatalada mele naalku samadooradalli iruva attegirigalive. ಅವುಗಳ ಮೇಲೆ ನಾಲ್ಕು ಸಮದೂರದಲ್ಲಿರುವ ಉದ್ದಗೆರೆಗಳನ್ನು ಹೇಳಲಾಗಿದೆ. ಯಾವುದೇ ಎರಡು ಅನುಕ್ರಮ ಅಡ್ಡಗೆರೆಗಳ ಮಧ್ಯಿರುವ ದೂರವು ಯಾವುದೇ ಎರಡು ಅನುಕ್ರಮ ಉದ್ದಗೆರೆಗಳ ಮಧ್ಯಿರುವ ದೂರಕ್ಕೆ ಸಮ. ಯಾವುದೇ ಎರಡು ಅನುಕ್ರಮ ಅಡ್ಡಗೆರೆಗಳು ಇವು, ಇದು ಇದು ಅನುಕ್ರಮ ಅಡ್ಡಗೆರೆ, ಇದು ಇದು ಅನುಕ್ರಮ ಅಡ್ಡಗೆರೆ. ಯಾವುದೇ ಎರಡು ಅನುಕ್ರಮ ಅಡ್ಡಗೆರೆಗಳ ಮಧ್ಯಿರುವ ದೂರ ಯಾವುದೇ ಎರಡು ಅನುಕ್ರಮ ಉದ್ದಗೆರೆಗಳ ಮಧ್ಯಿರುವ ದೂರಕ್ಕೆ ಸಮ. ಹಾಗಾದರೆ ಅಲ್ಲಿ ಒಟ್ಟು ಎಷ್ಟು ಚೌಕಗಳು ಉಂಟಾಗುತ್ತವೆ? ಈ ರೀತಿಯಾಗಿ ಅವನು ಇದೇ ಪ್ರಾಬ್ಲಮನ್ನು ಹೇಳಿಕೆ ರೂಪದಲ್ಲಿ ಕೊಡ್ತಾನೆ. ಸೊ ಅವನು ನಾಲ್ಕು ಅಡ್ಡಗೆರೆಗಳು, ನಾಲ್ಕು ಉದ್ದಗೆರೆಗಳು, ಫೋರ್ ಹಾರಿಜಾಂಟಲ್ ಲೈನ್ಸ್, ಫೋರ್ ವರ್ಟಿಕಲ್ ಲೈನ್ಸ್ ಅಂತ ಕೊಟ್ಟರೆ, ನಾಲ್ಕು ಅಡ್ಡಗೆರೆ ನಾಲ್ಕು ಉದ್ದಗೆರೆ ಕೊಟ್ಟರೆ ಒಂದು ಕಡಿಮೆ ಮಾಡಿಬಿಡಿ ಸ್ನೇಹಿತರೆ. ನಾಲ್ಕರಲ್ಲಿ ಒಂದು ಕಡಿಮೆ ಮಾಡಿದರೆ ಎಷ್ಟಾಗುತ್ತೆ? ಮೂರಾಗುತ್ತೆ. ಅದರ ಅರ್ಥ ಏನು ಅಂದರೆ ಸೈಜ್ ಏನಾಗುತ್ತದೆ? 3/3 ಸೈಜ್ ಆಗುತ್ತದೆ. ಸೊ ಎಷ್ಟು ಗೆರೆಗಳು ಇರುತ್ತೋ ಅದರಲ್ಲಿ ಒಂದು ಕಡಿಮೆ ಮಾಡಿಬಿಟ್ರೆ ನಮಗೆ ಚೌಕನ ಸೈಜ್ ಸಿಗುತ್ತದೆ. ಆ ಸೈಜ್ ಗೊತ್ತಾಯಿತು ಅಂದರೆ ನಾವು ಈ ಟ್ರಿಕ್ಕನ್ನು ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು, ಇಲ್ಲ ಅಂದರೆ ಫಾರ್ಮುಲಾ ಯೂಸ್ ಮಾಡ್ಬೋದು. ಫಾರ್ಮುಲಾ ಯಾವಾಗ ಕೆಲಸಕ್ಕೆ ಬರುತ್ತೆ ಅಂದರೆ ಸ್ನೇಹಿತರೆ, ಜಾಸ್ತಿ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದಾಗ. ಫಾರ್ ಎಕ್ಸಾಂಪಲ್, 101 ಅಡ್ಡಗೆರೆವೆ, 101 ಉದ್ದಗೆರೆವೆ ಅಂತ ಕೊಟ್ಬಿಟ್ರೆ ಆಗ ನೀವು 100/100 ಸೈಜ್ ಏನೋ ಆಯಿತು. ಆಗ ನೀವು 100x100, 99x99, 98x98 ಈ ಥರ ಬರೆಯೋದು ಕಷ್ಟ ಆಗುತ್ತೆ ಸ್ನೇಹಿತರೆ. ಆಗ ಏನು ಮಾಡಬೇಕು, ಎನ್ ಇದ್ದಲ್ಲಿ 100 ಬರೀಬೇಕು. ಫಾರ್ಮುಲಾ ಬಯಟ್ ಮಾಡಿ, ಫಾರ್ಮುಲಾದಲ್ಲಿ ಎನ್ ಅಂದರೆ ಏನು, ಎನ್ ಅಂದರೆ ಸೈಜ್. ಸೈಜ್ ಹೇಗೆ ಗೊತ್ತು ಮಾಡಬೇಕು? ಎಷ್ಟು ಗೆರೆಗಳಿರುತ್ತೋ ಅದರಲ್ಲಿ ಒಂದು ಕಡಿಮೆ ಮಾಡಿದರೆ ಸಾಕು ಸ್ನೇಹಿತರೆ. ಸೊ ಇಲ್ಲಿವರೆಗೆ ನಾನು ಹೇಳಿದ್ದೆಲ್ಲ ಏನು ಅಂದರೆ ಚೌಕ್ನಲ್ಲಿ ಚೌಕ್. ಓಕೆ, ಸೊ ಇದರಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಪಾಯಿಂಟ್ ಯಾವುದು ಅಂದರೆ ಚೆಸ್ ಬೋರ್ಡ್. ಚೆಸ್ ಬೋರ್ಡಲ್ಲಿ ಎಷ್ಟು ಚೌಕ್ಗಳಿವೆ ಅಂತ ಕೇಳ್ತಾರೆ. ಸೊ ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ಚೆಸ್ ಬೋರ್ಡ್? ಚೆಸ್ ಬೋರ್ಡ್ ಅಂದಾಗ ಚೆಸ್ ಬೋರ್ಡಲ್ಲಿ ಏನಿರುತ್ತದೆ ನಿಮಗೆ ಫಸ್ಟ್ ಗೊತ್ತಿರಬೇಕು ಸ್ನೇಹಿತರೆ. ಚೆಸ್ ಬೋರ್ಡಲ್ಲಿ ಮಧ್ಯಕ್ಕೆ ಕಿಂಗ್ ಆ್ಯಂಡ್ ಕ್ವೀನ್, ರಾಜ ಮತ್ತು ರಾಣಿ ಮಧ್ಯಕ್ಕೆ ಇರ್ತಾರೆ. ಎರಡು ಒಂಟೆಗಳು, ಎರಡು ಕುದುರೆಗಳು, ಎರಡು ಆನೆಗಳು, 2 camels, 2 horses, 2 elephants, ಎರಡು ಆನೆ, ಎರಡು ಒಂಟೆ, ಎರಡು ಕುದುರೆ, ರಾಜಾರಾಣಿ, ಟೋಟಲ್ ಎಷ್ಟಿರುತ್ತವೆ? 8 ಇರುತ್ತವೆ. ಸರಿನಾ? ಇವು ಆ್ಯಕ್ಚುಲಿ ಕ್ಯಾಮಲ್ಸ್ಗೆ ಏನಂತ ಕರಿತೀವಿ? ಕ್ಯಾಮಲ್ಸ್ಗೆ ಅಂತ ಕರೀತಾರೆ, ಆ್ಯಕ್ಚುಲ್ ವರ್ಡ್, ಆ್ಯಕ್ಚುಲ್ ನೇಮ್. ಕ್ಯಾಮಲ್ಸ್ಗೆ ಬಿಷಪ್ಸ್ ಅಂತ ಕರೀತಾರೆ. ಹಾರ್ಸ್ಗೆ ಏನಂತಾರೆ? ನೈಟ್ಸ್. ಎಲಿಫೆಂಟ್ಸ್ಗೆ ಅಂತಾರೆ ರೂಕ್ಸ್. ಓಕೆ, ಸೊ ಎರಡು ಆನೆಗಳು, ಎರಡು ಒಂಟೆಗಳು, ಎರಡು ಕುದುರೆಗಳು, ರಾಜಾರಾಣಿ, ಅದರ ಟೋಟಲ್ 8. ಅದರ ಅರ್ಥ ಚೆಸ್ ಬೋರ್ಡ್ ಯಾವ ಸೈಜ್ ಇರುತ್ತೆ ಸ್ನೇಹಿತರೆ? 8/8 ಸೈಜ್. ಸೊ ಸೈಜ್ ಗೊತ್ತಾಯಿತು, 8/8 ಸೈಜ್. 8/8 ಸೈಜ್ ಗೊತ್ತಂದ್ರೆ ಏನು ಮಾಡಬೇಕು? 7x7, 6x6, 5x5, ಹೀಗೆ ಎಲ್ಲಿ ಹೋಗ್ತೀರಾ? 1x1, 8x8 64, 7x7 49, 6x6 36, ಹೀಗೆ ಒಂದು ಅಂದರೆ ಒಂದು ಅಲ್ಲಿವರೆಗೆ ಹೋಗಿ ಇವೆಲ್ಲ ಕೂಡಿಸಿದ್ರೆ ಆನ್ಸರ್ ಎಷ್ಟು ಬರುತ್ತದೆ ಸ್ನೇಹಿತರೆ? 204 ಬರುತ್ತದೆ. ಸೊ 204 ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಚೆಸ್ ಬೋರ್ಡಲ್ಲಿ ಒಟ್ಟು ಎಷ್ಟು ಚೌಕ್ಗಳಿವೆ ಅಂತ ಕೇಳಿದರೆ ಎಷ್ಟಿವೆ? 204. 204 ಇತ್ತೀಚೆಗೆ ಅಂದರೆ 2020 ಮಾರ್ಚಲ್ಲಿ ನಡೆದಿರೋ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಏನು ಮಾಡಿದಾನಂದರೆ ಚೆಸ್ ಬೋರ್ಡಲ್ಲಿ ಎಷ್ಟು ಚೌಕ್ಗಳಿವೆ ಅಂತ ಕೇಳಿದಾನೆ, ಅಲ್ಲಿ 64 ಅಂತ ಕೊಟ್ಟಿದ್ದಾನೆ. ದಟ್ ಈಸ್ ರಾಂಗ್ ಆನ್ಸರ್. ಸರಿಯಾದ ಉತ್ತರ ಯಾವುದು? 204. ಚೆಸ್ ಬೋರ್ಡ್ ಬಂದರೆ 204 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿ ನೋಡಿ, 1, 2, 3, 4, 5, 6, 7, 8, 9 ಒಂಬತ್ತು ತಪ್ಪು ಉತ್ತರ. ಯಾಕೆ ಒಂಬತ್ತು ತಪ್ಪು ಅಂದರೆ ಇಲ್ಲೊಂದಿದೆಯಲ್ಲ 10, ಇಲ್ಲೊಂದಿದೆಯಲ್ಲ 11, ಇಲ್ಲೊಂದಿದೆ 12. ಈ ರೀತಿಯಾಗಿ ಬೇರೆ ಬೇರೆ ಚೌಕ್ಗಳನ್ನು ಕೌಂಟ್ ಮಾಡಿದಾಗ ಮಾತ್ರ ಎಲ್ಲ ಚೌಕ್ಗಳು ಸರಿಯಾಗಿ ಸಿಗೋದು. ಸೊ ಅಲ್ಲಿ 64 ಇಲ್ಲಿ 9 ಹೇಳಿದ್ರೆ ಹ್ಯಾಕ್ ತಪ್ಪು, ಹಾಗೆಯೇ ಅಲ್ಲಿ ಚೆಸ್ ಬೋರ್ಡಲ್ಲಿ 64 ಹೇಳಿದ್ರೆ ರಾಂಗ್ ಆಗುತ್ತದೆ ಸ್ನೇಹಿತರೆ. ಸೊ ಚೆಸ್ ಬೋರ್ಡ್ ಬಂದರೆ 204 ಇಸ್ ದ ಕರೆಕ್ಟ್ ಆನ್ಸರ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ,
ಈ ರೀತಿಯಾಗಿ ನಿಮ್ಗೆ ಮಾಡೋದು ಕಷ್ಟ ಅನಿಸಿದ್ರೆ ನೀವು ಫಾರ್ಮುಲಾನು ಕೂಡ ಯೂಸ್ ಮಾಡ್ಬೋದು. ಚೆಸ್ ಬೋರ್ಡ್ನ ಸೈಜ್ ಏನಿದೆ 8x8 ಇದೆ. ಸೊ ಸೈಜ್ 8x8 ಇದೆ, ಆ ಸೈಜ್ ಏನಾಗುತ್ತದೆ, ಎನ್ನ ಬೆಲೆ ಆಗುತ್ತದೆ. ಎಲ್ಲಿ ಫಾರ್ಮುಲಾದಲ್ಲಿ ಯಾವ ಫಾರ್ಮುಲಾ, ಎನ್ ಬೈ ಸಿಕ್ಸ್ ಎನ್ ಅಂದರೆ ಎನ್ ಟು 8x6, ಎನ್ ಪ್ಲಸ್ ಒನ್ 8+1 2×8+1 2×n ಅಂದರೆ 2×8+1 ಎರಡ ನಾಲ್ಕು ಎರಡ ಮೂರು 8+1 9 ಎರಡು ಎಂಟು 16+1 17 3×1 3×3 4×3 12 × 17 ಒನ್ಸ್ ಅಗೇನ್ ದ ಆನ್ಸರ್ ಈಸ್ 204. ಸೊ ಚೆಸ್ ಬೋರ್ಡ್ ಬಂತು ಅಂದರೆ ಡೈರೆಕ್ಟಾಗಿ ಆನ್ಸರ್ ಎಷ್ಟು ಬರೀಬೇಕು, 204. 204. ಸೊ ಈಗ 101 ಅಡ್ಡಗಿರಿ 101 ಉದ್ದಗಿರಿ ಅಂತ ಅವನು ಏನಾದರೂ ಹೇಳಿದರೆ, ಒಂದು ಸಮತಲ ಇದೆ ಅದರ ಮೇಲೆ 101 ಸಮದೂರದಲ್ಲಿರುವ ಅಡ್ಡಗೆರೆಗಳನ್ನು ಎಳೆಯಲಾಗಿದೆ, 101 ಸಮದೂರದಲ್ಲಿರುವ ಉದ್ದಗೆರೆಗಳನ್ನು ಎಳೆಯಲಾಗಿದೆ. 101 ಅಡ್ಡಗೆರೆ 101 ಉದ್ದಗೆರೆ ಅಂದಾಗ ಗೆರೆಗಳ ಸಂಖ್ಯೆ 101 ಆಯಿತು, ಅದರ ಒಂದು ಕಡೆ ಮಾಡಿಬಿಟ್ರೆ 100x100 ಆಗುತ್ತೆ. ಸೊ ಎನ್ ಇದ್ದಲ್ಲಿ 100 ಬಂದುಬಿಟ್ರೆ ಸಾಕು, ಎನ್ ಬೈ ಸಿಕ್ಸ್ ಎನ್ ಪ್ಲಸ್ ಒನ್ 2×n+1 ಈ ಫಾರ್ಮುಲಾದಲ್ಲಿ ಎನ್ ಇದ್ದಲ್ಲಿ 100 ಬಂದುಬಿಟ್ರೆ ಸಾಕು. ಸ್ನೇಹಿತರು ಡೈರೆಕ್ಟಾಗಿ ಆನ್ಸರ್ ಬರುತ್ತದೆ. ಸೊ ಇದೆಲ್ಲವೂ ಚೌಕ್ನಲ್ಲಿ ಚೌಕ್ಗೆ ಸಂಬಂಧಪಟ್ಟ ವಿಚಾರ ಆಯಿತು. ಈಗ ನಾನು ಹೇಳೋದು ಇದೇ ಚೌಕದಲ್ಲಿ, ಚೌಕದಲ್ಲಿ ಆಯತಗಳು ಎಷ್ಟಿವೆ. ಈ ಆಯತಗಳನ್ನು ಕಂಡುಹಿಡಿಯಬೇಕು ಅಂದರೆ ಟ್ರಿಕ್ ಏನು ಮಾಡಿಸ್ಕೊಂಡ್ರೆ, ಇಲ್ಲಿ 14 ಚೌಕಗಳಿವೆ, ಅದು ಆಲ್ರೆಡಿ ನಾವು ಮಾಡಿ ಆಯಿತು. 14 ಚೌಕಗಳಿವೆ, ಅದು ಮಾಡಿ ಆಗಿದೆ. ಈಗ ನೋಡಿ, ಇದು 1 2 3 1 2 3 3x3 ಸೈಜ್ ಇದೆ ಅಲ್ಲ. ಸೊ 1 2 3 ಅಂತ ಫಸ್ಟ್ ಬರ್ಬಿಡಿ, 1 2 3 ಅಂತ ಫಸ್ಟ್ ಬರೆಯೋಣ. ಎಲ್ಲವನ್ನು ಕ್ಯೂಬ್ಸ್ ಮಾಡಿಬಿಡೋಣ, ಎಲ್ಲವನ್ನು ಘನಗಳನ್ನಾಗಿ ಕನ್ವರ್ಟ್ ಮಾಡೋಣ. 1 2 3 3x3 ಸೈಜ್ ಇದೆ, 1 2 3 1 2 3 ಅವೆಲ್ಲವನ್ನು ಘನಗಳನ್ನಾಗಿ ಮಾಡಿದ್ರೆ ಏನಾಗುತ್ತೆ ನೋಡಿ, 1 ಘನ 1, 2 ಘನ 2 × 2 × 2 8, 3 ಘನ ಅಂದರೆ 3³ × 3 × 3 × 3 27 ಎಲ್ಲ ಸೇರಿ ಎಷ್ಟಾಯ್ತು ಸ್ನೇಹಿತರೆ, 36 ಆಯ್ತು. ಸರಿನಾ, 27 28 8 ಟೋಟಲ್ 36. ಈ 36 ಏನಿದೆ ಸ್ನೇಹಿತರೆ, ಈ 36 ಏನಂದರೆ ಚೌಕಗಳು ಆಯತಗಳು ಎಲ್ಲ ಸೇರಿ 36. ಸೊ ಈಗ ನಾನು ಕೊಟ್ಟಿರೋ ಟ್ರಿಕ್ ಯಾವುದಕ್ಕೆ ಅಂದರೆ ಚೌಕಗಳು ಆಯತಗಳು ಎಲ್ಲ ಸೇರಿ. ಸೊ ಚೌಕಗಳು ಆಯತಗಳು ಎಲ್ಲ ಸೇರಿ ಎಷ್ಟಿವೆ, 36 ಇವೆ. ಹಾಗಾದರೆ ಅದರಲ್ಲಿ ಸ್ಕ್ವೇರ್ಸ್ಗಳು ಎಷ್ಟಿವೆ, ಮುಂಚೆನೆ ಮಾಡಿದ್ದೀವಿ 14 ಇವೆ. 36 ಎಲ್ಲ ಸೇರಿ 14 ಚೌಕಗಳನ್ನು ಮೈನಸ್ ಮಾಡಿದರೆ ಉಳಿಯುತ್ತದೆ ಎಷ್ಟು, 6 4 ಅಂದರೆ 2 3 1 ಅಂದರೆ 2. ಸೊ 22 ಏನಿವೆ ಅಲ್ಲಿ ಸ್ನೇಹಿತರೆ, ಆಯತಗಳಿವೆ. ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಾನು ಮುಂಚೆನೆ ಹೇಳಿದ ಹಾಗೆ ಚೌಕಗಳೆಲ್ಲವೂ ಆಯತಗಳು, ಸರಿನಾ. ಹಾಗಾಗಿ ಇಲ್ಲಿ ಒಟ್ಟು ಎಷ್ಟು ಆಯತಗಳಿವೆ ಅಂತ ಕೇಳಿದರೆ 36 ಅಂತ ಹೇಳಿದರೆ ತಪ್ಪಾಗಲಾರದು. ಇಲ್ಲಿ ಒಟ್ಟು ಎಷ್ಟು ಆಯತಗಳಿವೆ ಅಂದರೆ 36 ಸರಿ. ಒಂದೊಂದು ಸತಿ ಅವನು ಏನು ಮಾಡಿರ್ತಾನಂದರೆ ಬ್ರಾಕೆಟಲ್ಲಿ ಕೊಟ್ಟಿರ್ತಾನೆ ಚೌಕಗಳನ್ನು ಬಿಟ್ಟು ಎಕ್ಸ್ಕ್ಲೂಡಿಂಗ್ ಸ್ಕ್ವೇರ್ಸ್, ಆಗ ಆನ್ಸರ್ ಎಷ್ಟಾಗುತ್ತದೆ, 22. ಎಷ್ಟು ಆಯತಗಳಿವೆ, 36 ಆಯತಗಳಿವೆ. ಬ್ರಾಕೆಟ್ನಲ್ಲಿ ಚೌಕಗಳನ್ನು ಹೊರತುಪಡಿಸಿ ಚೌಕಗಳನ್ನು ಬಿಟ್ಟು ಎಕ್ಸ್ಕ್ಲೂಡಿಂಗ್ ಸ್ಕ್ವೇರ್ಸ್, ಆಗ ಆನ್ಸರ್ ಎಷ್ಟು, 22. ಸರಿ ಸ್ನೇಹಿತರೆ, ಈಗ ಈ ಕ್ಯೂಬ್ಸ್ಗಳನ್ನು ಕೂಡಿಸೋದಕ್ಕೂ ನಮ್ಮ ಹತ್ರ ಫಾರ್ಮುಲಾ ಇದೆ ಸ್ನೇಹಿತರೆ. 1 ಘನ 2 ಘನ 3 ಘನ ಎಲ್ಲಿವರೆಗೆ ಬೇಕಾದರೂ ಕೂಡಿಸ್ಬೋದು ಯೂಸಿಂಗ್ ದಿಸ್ ಫಾರ್ಮುಲಾ. ಫಾರ್ಮುಲಾ ಬರ್ಕೊಳ್ಳಿ, n n+1/2 2 ಇದು ಫಾರ್ಮುಲಾ. n n+1/2 2 n n+1/2 2 ಇಲ್ಲಿ ನೋಡಿ ಸ್ನೇಹಿತರೆ, ನಾವು ಇಲ್ಲಿ 3ರವರೆಗೆ ಕೂಡಿಸ್ತಾ ಇದ್ದೀವಿ. ಈ ಘನ ಸಂಖ್ಯೆಯನ್ನು ಎಲ್ಲಿವರೆಗೆ ಕೂಡಿಸ್ತಾ ಇದ್ದೀವಿ, ಮೊದಲನೆಯ 3 ಘನ ಸಂಖ್ಯೆಯನ್ನು ನಾವು ಕೂಡಿಸ್ತಾ ಇದ್ದೀವಿ. ಮೊದಲನೇ 3 ಘನ ಸಂಖ್ಯೆಯ ಮೊತ್ತ, ದ ಸಮ್ ಆಫ್ ದ ಕ್ಯೂಬ್ಸ್ ಆಫ್ ದ ಫಸ್ಟ್ 3 ನ್ಯಾಚುರಲ್ ನಂಬರ್ಸ್. ಸೊ 3ರವರೆಗೆ ಕೂಡಿಸ್ತಾ ಇದ್ದೀವಿ ಅಂದರೆ ಎಂಡ್ದಲ್ಲೆಲ್ಲ 3 ಬರೀಬೇಕು. n n+1 3 3+1 2
ಇದು ಫಾರ್ಮುಲಾನ ಬಳಸಿ ಸ್ನೇಹಿತರು, ಮೂರು ಮೂರು ಪ್ಲಸ್ ಒಂದು ಬೈ ಟು ಹೋಲ್ ಸ್ಕ್ವೇರ್. ಇಲ್ಲಿ ನೋಡಿ ಒಳಗಡೆ ಬ್ರಾಕೆಟ್ ಒಳಗಡೆ ಏನಿದೆ ನೋಡಿ, ಮೂರಿದೆ ನಾಲ್ಕಿದೆ, ಮೂರು ಇಂಟು ನಾಲ್ಕು ಬ್ರಾಕೆಟ್ ಒಳಗಡೆ ಇದೆ, ಕೆಳಗಡೆ ಎರಡಿದೆ, ಬ್ರಾಕೆಟ್ ಸ್ಕ್ವೇರ್ ಆ ಬ್ರಾಕೆಟ್ನ ವರ್ಗ. ಎರಡು ಒಂದ್ಲೇ ಎರಡು ಎರಡಲೇ ಒಳಗಡೆ ಮೂರು ಎರಡೇ ಆರೈತು ಸ್ನೇಹಿತರೆ, ಆರು ವರ್ಗ ಆರಾಗಲೇ ಮೂವತ್ತಾರು. ಸೊ ಈ ಆಕೃತಿಯಲ್ಲಿ ಒಟ್ಟು ಎಷ್ಟು ಆಯತಗಳಿವೆ? ಮೂವತ್ತಾರಿವೆ. ಚೌಕಗಳನ್ನು ಹೊರತುಪಡಿಸಿ ಚೌಕಗಳನ್ನು ಬಿಟ್ಟು ಅಂದಾಗ ಚೌಕಗಳನ್ನು ಸಪರೇಟ್ ಆಗಿ ಕಂಡಿಬೇಕು. ಅದನ್ನು ಮುಂಚೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಹದಿನಾಲ್ಕಿದೆ, ಆ ಮೂವತ್ತಾರಲ್ಲಿ ಹದಿನಾಲ್ಕನ್ನು ಮೈನಸ್ ಮಾಡಿದರೆ ಉಳಿಯೋದು ಇಪ್ಪತ್ತೆರಡು. ಇವು ಪ್ಯೂರ್ ಆಯತಗಳು, ಅಂದರೆ ಓನ್ಲಿ ರೆಕ್ಟ್ಯಾಂಗಲ್ಸ್ ವಿದೌಟ್ ಸ್ಕ್ವೇರ್ಸ್, ಎಕ್ಸ್ಕ್ಲೂಡಿಂಗ್ ಸ್ಕ್ವೇರ್ಸ್. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ, ಇಲ್ಲಿ ಎಷ್ಟು ಅಡ್ಡಗೆರೆಗಳಿವೆ, ಎಷ್ಟು ಉದ್ದಗೆರೆಗಳಿವೆ ನೋಡಿ ಸ್ನೇಹಿತರೆ. ನಾಲ್ಕು ಅಡ್ಡಗೆರೆಗಳಿವೆ, ನಾಲ್ಕು ಉದ್ದಗೆರೆಗಳಿವೆ. ಇಲ್ಲಿ ಬರೀತಿದ್ರೆ ನೋಡಿ, ಫೋರ್ ಹಾರಿಜಾಂಟಲ್ ಲೈನ್ಸ್ ಆ್ಯಂಡ್ ಫೋರ್ ವರ್ಟಿಕಲ್ ಲೈನ್ಸ್. ನಾಲ್ಕು ಅಡ್ಡಗೆರೆಗಳು ಹಾಗೂ ನಾಲ್ಕು ಉದ್ದಗೆರೆಗಳು ಹಾಗೂ ಮತ್ತು ಅಂದರೆ ಮೆಂಟಲ್ ಎಲಿಮೆಂಟ್ನಲ್ಲಿ ಮಲ್ಟಿಪ್ಲಿಕೇಶನ್ ಗುಣಾಕಾರ. ಈ ನಾಲ್ಕನ್ನ ಈ ನಾಲ್ಕನ್ನ ಈಗ ಏನು ಮಾಡಬೇಕು, ದ್ಯಾಟ್ ಇಸ್ ಅ ನೆಕ್ಸ್ಟ್ ಥಿಂಗ್. ಹ್ಯಾಂಡ್ ಶೇಕ್ ಟ್ರಿಕ್ಕನ್ನು ಅಪ್ಲೈ ಮಾಡಬೇಕು ಸ್ನೇಹಿತರೆ. ಹ್ಯಾಂಡ್ ಶೇಕ್ ಟ್ರಿಕ್ ಹಸ್ತಲಾಘವಗಳಿಗೆ ನಾವು ಯೂಸ್ ಮಾಡುವಂಥ ಟ್ರಿಕ್ಕನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಸ್ತಲಾಘವಗಳು ಟ್ರಿಕ್ ಅಂದರೆ ಏನು, ಅರ್ಧ ಇಂಟು ಅದರ ಹಿಂದಿನ ಸಂಖ್ಯೆ, ದ ಪ್ರಾಡಕ್ಟ್ ಆಫ್ ಹಾಫ್ ಆಫ್ ದ ನಂಬರ್ ಆ್ಯಂಡ್ ಇಟ್ಸ್ ಪ್ರಿಸೀಡಿಂಗ್ ನಂಬರ್, ಅರ್ಧ ಇಂಟು ಅದರ ಹಿಂದಿನ ಸಂಖ್ಯೆ. ನಾಲ್ಕು ಅಡ್ಡೆಗಳು ಮತ್ತು ನಾಲ್ಕು ಉದ್ದೆಗಳು ಮತ್ತು ಅಂದರೆ ಇಂಟು ಆಯಿತು. ಈಗ ಹ್ಯಾಂಡ್ ಶೇಕ್ ಯೂಸ್ ಮಾಡ್ತಾ ಇದ್ದೀನಿ, ಅರ್ಧ ಇಂಟು ಅದರ ಹಿಂದಿನ ಸಂಖ್ಯೆ, ಹಾಫ್ ಇಂಟು ಇಟ್ಸ್ ಪ್ರಿಸೀಡಿಂಗ್ ನಂಬರ್. ನಾಲ್ಕರ ಅರ್ಧ ಎರಡು, ಹಾಫ್ ಆಫ್ ಫೋರ್ ಇಸ್ ಟು. ನಾಲ್ಕರ ಹಿಂದಿನ ಸಂಖ್ಯೆ ಮೂರು, ಅಲ್ಲಿ ಅದಾಗುತ್ತೆ ನೋಡಿ ಸ್ನೇಹಿತರೆ. ನಾಲ್ಕರ ಅರ್ಧ ಎರಡು, ನಾಲ್ಕರ ಹಿಂದಿನ ಸಂಖ್ಯೆ ಮೂರು. ಎರಡು ಇಂಟು ಮೂರು ಆರಾಗುತ್ತೆ ಸ್ನೇಹಿತರೆ, ಎಂಟು ಆಗಿ ಎರಡು ಇಂಟು ಮೂರು ಮತ್ತೆ ಆರಾಗುತ್ತೆ ಸ್ನೇಹಿತರೆ, ಆರಾಗಲೇ ಮೂವತ್ತಾರು. ಸೊ ಈ ಆಕೃತಿಯಲ್ಲಿ ಒಟ್ಟು ಎಷ್ಟು ಆಯತಗಳಿವೆ ಅಂತ ಕೇಳಿದಾಗ ಮೂವತ್ತಾರು ಆಯತಗಳಿವೆ. ಚೌಕಗಳನ್ನು ಬಿಟ್ಟು ಅಂತ ಕೇಳಿದರೆ ಮೈನಸ್ ಹದಿನಾಲ್ಕು. ಚೌಕಗಳಲ್ಲಿ ಚೌಕಗಳ ಸಂಖ್ಯೆ ಯಾಕೆ ಹೇಳಿದ್ರು ಮುಂಚೆನೆ ಹೇಳಿದ್ವಿ, ಅದನ್ನೇ ಯೂಸ್ ಮಾಡಿ ನಾವು ಮೂವತ್ತಾರಲ್ಲಿ ಹದಿನಾಲ್ಕನ್ನು ಮೈನಸ್ ಮಾಡಿದರೆ ಉಳಿಯೋದು ಇಪ್ಪತ್ತೆರಡು ಆಯತಗಳು. ಅವು ಎಂಥ ಆಯತಗಳು? ಚೌಕಗಳನ್ನು ಬಿಟ್ಟು ಆಯಿತು. ಈಗ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ನಾಲ್ಕು ಅಡ್ಡಗೆರೆಗಳು ನಾಲ್ಕು ಉದ್ದಗೆರೆಗಳು ಇವೆ ಸ್ನೇಹಿತರೆ. ನೀವು ಕಾಂಬಿನೇಷನ್ ವಿಕಲ್ಪಗಳ ಕಾನ್ಸೆಪ್ಟನ್ನು ಕೂಡ ಯೂಸ್ ಮಾಡಬಹುದು. ನಾಲ್ಕು ಅಡ್ಡಗೆರೆಗಳಿವೆ ಮತ್ತು ಅಂದರೆ ಇಂಟು ನಾಲ್ಕು ಉದ್ದಗೆರೆಗಳಿವೆ. ಸಿ ಟು ಸಿ ಟು ಫೋರ್ ಸಿ ಟು ಆ್ಯಂಡ್ ಫೋರ್ ಸಿ ಟು ರೈಟ್. ಫೋರ್ ಸಿ ಟು ನಾಲ್ಕು ಮೇಲೆ ನಾಲ್ಕಿದೆ, ನಾಲ್ಕು ಫ್ಯಾಕ್ಟೋರಿಯಲ್, ಕೆಳಗಡೆ ಎರಡಿದೆ ಎರಡು ಫ್ಯಾಕ್ಟೋರಿಯಲ್, ನಂತರ ನಾಲ್ಕು ಮೈನಸ್ ಎರಡು ಕೆಳಗಡೆ. ಇಲ್ಲೂ ಅದೇ ಆಗುತ್ತದೆ ಸೇಮ್, ಮೇಲೆ ನಾಲ್ಕಿದೆ ನಾಲ್ಕು ಫ್ಯಾಕ್ಟೋರಿಯಲ್, ಕೆಳಗಡೆ ಎರಡಿದೆ ಎರಡು ಫ್ಯಾಕ್ಟೋರಿಯಲ್, ನಂತರ ಡಿಫ್ರೆನ್ಸ್ ಫ್ಯಾಕ್ಟೋರಿಯಲ್ ನಾಲ್ಕು ಮೈನಸ್ ಎರಡು ಫ್ಯಾಕ್ಟೋರಿಯಲ್. ನೋಡಿ ಕಾಂಬಿನೇಷನ್ ವಿಕಲ್ಪಗಳು, ವಿಕಲ್ಪಗಳ ಕಾನ್ಸೆಪ್ಟ್ ಕೂಡ ಇಲ್ಲಿ ನಾವು ಯೂಸ್ ಮಾಡ್ಬೋದು ಸ್ನೇಹಿತರೆ. ಪರ್ಮುಟೇಷನ್ ಕಾಂಬಿನೇಷನ್ ಕೇಳಿದ್ರೆ ಕಾಂಬಿನೇಷನ್, ಓಕೆ. ಸೊ ಕ್ರಮಗಳು ಮತ್ತು ವಿಕಲ್ಪಗಳು, ವಿಕಲ್ಪಗಳ ಕಾನ್ಸೆಪ್ಟ್ ಕೂಡ ನಾವು ಇಲ್ಲಿ ಯೂಸ್ ಮಾಡ್ಬೋದು ಸ್ನೇಹಿತರೆ. ಫೋರ್ ಹಾರಿಜಾಂಟಲ್ ಲೈನ್ಸ್, ನಾಲ್ಕು ಅಡ್ಡೆಗೆರೆಗಳಿವೆ, ಫೋರ್ ಸೀಟು ಬಿಟ್ಕೊಳ್ಳಿ, ನಾಲ್ಕು ಉದ್ದಗೆರೆಗಳು ಫೋರ್ ಸೀಟು ಆಗಿ, ಆ್ಯಂಡ್ ಅಂದರೆ ಇಂಟು, ಆ್ಯಂಡ್ ಅಂದರೆ ಇಂಟು, ಅದಂತೂ ಕ್ಲಿಯರ್ ಆಯಿತು. ಈ ಕಾಂಬಿನೇಷನ್ ವಿಕಲ್ಪಗಳನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಈಸಿಯಾಗಿ ಯಾವ ಥರ ನೆನ್ಪಿಡ್ಬೇಕು ಫಾರ್ಮುಲಾದ ಎಲ್ಲ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಹಾಗೆ ಯಾಕೆ ಮಾಡೋಕೆ ನೋಡಿ, ಮೇಲೆ ಇರೋದು ಮೇಲೆ ಫ್ಯಾಕ್ಟೋರಿಯಲ್, ಕೆಳಗಡೆ ಇರೋದು ಕೆಳಗಡೆ ಫ್ಯಾಕ್ಟೋರಿಯಲ್, ನಂತರ ಬರೋದು ಡಿಫ್ರೆನ್ಸ್ ಫ್ಯಾಕ್ಟೋರಿ ನಾಲ್ಕು ಮೈನಸ್ ಎರಡು. ಇಲ್ಲೋ ಅದೇ ಸೇಮ್, ಮೇಲೆ ಇಡೋದು ಮೇಲೆ ಫ್ಯಾಕ್ಟೋರಿಯಲ್, ಕೆಳಗಡೆ ಇರೋದು ಕೆಳಗಡೆ ಫ್ಯಾಕ್ಟೋರಿಯಲ್, ನಂತರ ಬರೋದು ಡಿಫ್ರೆನ್ಸ್ ಫ್ಯಾಕ್ಟೋರಿಯಲ್. ಸರಿನಾ ಸ್ನೇಹಿತರೆ? ಈಗ ಫ್ಯಾಕ್ಟೋರಿಯಲ್ ಅಂದರೆ ಏನು? ಫ್ಯಾಕ್ಟೋರಿಯಲ್ ಅಂದರೆ ಒಂದರವರೆಗೆ ಹೋಗು ಅಂತ ಲೆಕ್ಕ, ಓಕೆ. ಫ್ಯಾಕ್ಟೋರಿಯಲ್ ಅಂದರೆ ಅರ್ಥ ಏನು? ಒಂದರವರೆಗೆ ಹೋಗು ಅಂತ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅನ್ನೋದನ್ನು ಈ ಫ್ಯಾಕ್ಟೋರಿಯಲ್ ಹೇಳ್ತಾ ಇರುತ್ತದೆ. ನಾಲ್ಕು ಫ್ಯಾಕ್ಟೋರಿಯಲ್, ನಾಲ್ಕರಿಂದ ಸ್ಟಾರ್ಟ್ ಮಾಡೋಣ ಒಂದರವರೆಗೆ ಹೋಗೋಣ,
ಕೆಳಗಡೆ ಎರಡು ಫ್ಯಾಕ್ಟರ್ ಇದೆ ಸ್ನೇಹಿತರೆ. ಎರಡು ಫ್ಯಾಕ್ಟರ್ ಅಂದರೆ ಎರಡರಿಂದ ಸ್ಟಾರ್ಟ್ ಮಾಡಬೇಕು, ಒಂದರವರೆಗೆ ಹೋಗ್ಬೇಕು. ಇಲ್ಲಿ ನಾಲ್ಕು ಮೈನಸ್ ಎರಡು, ನಾಲ್ಕು ಮೈನಸ್ ಎರಡು ಅಂದರೆ ಎರಡು ಫ್ಯಾಕ್ಟರ್, ಎರಡು ಫ್ಯಾಕ್ಟರ್ ಅಂದರೆ ಮತ್ತೆ ಎರಡರಿಂದ ಸ್ಟಾರ್ಟ್ ಒಂದರವರೆಗೆ ಹೋಗೋಣ. ಇಂಟು ನಾಲ್ಕು ಫ್ಯಾಕ್ಟೋರಿಯಲ್, ನಾಲ್ಕು ಫ್ಯಾಕ್ಟರ್ ನಾಲ್ಕರಿಂದ ಸ್ಟಾರ್ಟ್ ಒಂದರವರೆಗೆ ಹೋಗಬೇಕು. ನಾಲ್ಕು ಮೂರು ಎರಡು ಒಂದು, ಕೆಳಗಡೆ ಎರಡು ಫ್ಯಾಕ್ಟರ್ಗಳಿದೆ. ಎರಡು ಫ್ಯಾಕ್ಟರ್ ಅಂದರೆ ಎರಡು ಇಂಟು ಒಂದು, ನಾಲ್ಕು ಮೈನಸ್ ಎರಡು ಅಂದರೆ ಮತ್ತೆ ಎರಡು ಫ್ಯಾಕ್ಟರ್ಗಳು ಆಗುತ್ತೆ ಸ್ನೇಹಿತರೆ. ಎರಡು ಫ್ಯಾಕ್ಟರ್ ಅಂದರೆ ಎರಡರಿಂದ ಸ್ಟಾರ್ಟ್ ಮಾಡಬೇಕು, ಒಂದರವರೆಗೆ ಹೋಗಬೇಕು. ಈಗ ಕ್ಯಾನ್ಸಲ್ ಮಾಡೋದು ತುಂಬ ಈಸಿ. ಎರಡು ಎರಡಲೆ ನಾಲ್ಕು, ನಾಲ್ಕು ಕ್ಯಾನ್ಸಲ್, ಇಲ್ಲಿ ಎರಡು ಎರಡಲೆ ನಾಲ್ಕು, ನಾಲ್ಕು ಕ್ಯಾನ್ಸಲ್. ಮೂರು ಎರಡಲೆ ಆರು ಇಂಟು ಮತ್ತೆ ಇಲ್ಲಿ ಮೂರು ಎರಡಲೆ ಆರು, ಆರು ಆರಲೆ ಮೂವತ್ತಾರು. ಸೊ ಈ ಆಕೃತಿಯಲ್ಲಿ ಒಟ್ಟು ಎಷ್ಟು ಆಯತಗಳಿವೆ ಎಲ್ಲ ಸೇರಿ, ಚೌಕಗಳು ಆಯತಗಳು ಎಲ್ಲ ಸೇರಿ ಅಂದರೆ ಆಯ ಚೌಕ ಅಂದ್ರೂ ಆಯತನೇ. ಸೊ ಟೋಟಲ್ ಆಯತಗಳು ಎಷ್ಟಿವೆ ಅಂತ ಕೇಳಿದರೆ ಮೂವತ್ತಾರು ಸ್ನೇಹಿತರೆ. ಸೊ ಇದು ರೀಸೆಂಟಾಗಿ ಐ ಎ ಎಸ್ ಫಿಲಿಮ್ಸಲ್ಲಿ ಕೂಡ ಈ ಪ್ರಾಬ್ಲಮ್ನ ಕೇಳಿದ್ದಾನೆ ಸ್ನೇಹಿತರೆ. ಸೊ ಎಲ್ಲ ಎಕ್ಸಾಮ್ಸ್ಗಳಿಗೂ ಈ ಆಕೃತಿಗಳ ಎಣಿಕೆ ಅತ್ಯಂತ ಇಂಪಾರ್ಟೆಂಟ್. ಸೊ ಲೆಟ್ ಮಿ ಕ್ಲೋಸ್ ಯರ್ ಫ್ರೆಂಡ್ಸ್, ಥ್ಯಾಂಕ್ ಯು.